ಮೊದಲಿಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಏರ್ಪಡಿಸಿದಂತಹ ಉಪಹಾರ ಕೂಟಕ್ಕೆ ರಮೇಶ್ ಜಾರಕಿಹೊಳಿ ಗೈರಾಗಿದ್ದಾರೆ. ಹಾಗೆ ಕಾಂಗ್ರೆಸ್ನ ಪ್ರಮುಖ ನಾಯಕರು ಉಪಹಾರ ಕೂಟಕ್ಕೆ ಹಾಜರಾಗಿದ್ರೆ ಸಚಿವ ರಮೇಶ್ ಜಾರಕಿಹೊಳಿ ಮಾತ್ರ ಗೈರಾಗಿದ್ದಾರೆ ಅಂತ ಬ್ರೇಕ್ಫಾಸ್ಟ್ ಮುಗಿದ ಬಳಿಕ ಯುಟಿ ಖಾದರ್ ಈ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಇವತ್ತು ಡಿ ಕೆ ಶಿವಕುಮಾರ್ ಉಪಹಾರ ಕೂಟವನ್ನು ಏರ್ಪಡಿಸಿದ್ರು. ಈ ಒಂದು ಉಪಹಾರ ಕೂಟಕ್ಕೆ ಬೆಳಗಾವಿ ರಾಜಕಾರಣದ ಹಸ್ತಕ್ಷೇಪ ಏನಿತ್ತು, ಈ ಒಂದು ವಿಚಾರದಲ್ಲಿ ಅಸಮಾಧಾನಗೊಂಡಿರುವಂತಹ ರಮೇಶ್ ಜಾರಕಿಹೊಳಿ ಗೈರಾಗಿದ್ದಾರೆ. ಇನ್ನುಳಿದಂತೆ ಎಲ್ಲಾ ಸಚಿವರು ಹಾಗೆ ನಾಯಕರು ಬಹುತೇಕ ಆಗಮಿಸಿದ್ದಾರೆ. ಎಲ್ಲೊಂದು ಕಡೆ ಟ್ರಬಲ್ ಶೂಟರ್ ಅಂತಾನೆ ಹೆಸರುವಾಸಿಯಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ತಮ್ಮ ವರ್ಚಸ್ಸನ್ನ ತೋರಿಸೋದಕ್ಕೆ ಹಾಗೆ ಇರುವಂತಹ ಏನು ಅವರಿಗಿರುವಂತಹ ಬಲವನ್ನ ತೋರಿಸೋದಕ್ಕೆ ಮುಂದಾದ್ರ, ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಡಿ ಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎಲ್ಲಾ ಬಹುತೇಕ ಎಲ್ಲಾ ಶಾಸಕರು ಹಾಗೆ ಸಚಿವರು ಕೂಡ ಈ ಸಂದರ್ಭದಲ್ಲಿ ಅಲ್ಲಿ ಹಾಜರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಸರ್ಕಾರಿ ಕಚೇರಿಯಲ್ಲಿ ಏನೋ ಆಯೋಜಿಸಲಾಗಿದ್ದಂತಹ ಉಪಹಾರ ಕೂಟಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಉಪಹಾರ ಕೂಟಕ್ಕೆ ಏನು ರಮೇಶ್ ಜಾರಕಿಹೊಳಿ ಅವರು ಗೈರಾಗಿರುವಂತದ್ದು. ಬೆಳಗಾವಿ ರಾಜಕಾರಣದಲ್ಲಿ ಅವರು ಹಸ್ತಕ್ಷೇಪವನ್ನ ಏನ್ ಮಾಡಿದ್ರು, ಮಧ್ಯ ಪ್ರವೇಶಿಸಿದ್ರು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಸಮಾಧಾನಗಳಿತ್ತು, ಊಹಾಪೋಹಗಳಿತ್ತು, ಎಲ್ಲೊಂದು ಕಡೆ ಎಲ್ಲ ಬಗೆಹರಿದಿದೆ, ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯಂತಹ ಭಿನ್ನಾಭಿಪ್ರಾಯ ಇಲ್ಲ. ಹಾಗೆ ಡಿ ಕೆ ಶಿವಕುಮಾರ್ ಅವರು ಅವರ ಆರೋಗ್ಯ ಏನು ಅಸಮಾಧಾನ ಇತ್ತು, ಆರೋಗ್ಯದಲ್ಲಿ ಅವರಿಗೆ ಏರುಪೇರಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಆಸ್ಪತ್ರೆಗೆ ಹೋಗಿ ಅವರ ಆರೋಗ್ಯವನ್ನ ಯೋಗಕ್ಷೇಮವನ್ನ ವಿಚಾರಿಸಿದ್ರು. ಆಗ ಏನು ಎಲ್ಲ ಬಗೆಹರಿದಿದೆ, ಯಾವುದೇ ರೀತಿಯಾದಂತಹ ಅಸಮಾಧಾನ ಇಲ್ಲ ಅನ್ನುವಂಥದ್ದನ್ನ ತೋರ್ಪಡಿಸಿದ್ರು. ಆದ್ರೆ ಇವತ್ತು ನಡೆದಿರುವಂತಹ ಉಪಹಾರ ಕೂಟದಲ್ಲಿ ರಮೇಶ್ ಜಾರಕಿಹೊಳಿ ಗೈರಾಗಿದ್ದಾರೆ. ಎಲ್ಲೋ ಒಂದು ಕಡೆ ಈ ಇಬ್ಬರ ನಾಯಕರ ನಡುವೆ ಮುಸುಕಿನ ಗುದ್ದಾಟ ಇದೆ ಅನ್ನೋದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆಯಾಗಿದೆ. ಎಸ್, ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದಿನಿ. ಡಿ ಕೆ ಶಿವಕುಮಾರ್ ಅವರ ಮನೆಯ ಮುಂಭಾಗದಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ನಂದಿನಿ, ಇವತ್ತು ನಡೆದಿರುವಂತಹ ಉಪಹಾರ ಕೂಟದಲ್ಲಿ ಯಾವೆಲ್ಲ ನಾಯಕರು ಹಾಜರಾಗಿದ್ರು, ಹಾಗೆ ರಮೇಶ್ ಜಾರಕಿಹೊಳಿ ಅವರು ಹಾಜರಾಗದಿರುವುದಕ್ಕೆ ಅವರಿಬ್ಬರ ನಡುವೆ ಇರುವಂತಹ ಅಸಮಾಧಾನ ಮತ್ತೊಮ್ಮೆ ಸಾಬೀತಾಯ್ತಾ ಅಂತ? ಪ್ರತಿಭಾ, ಇವತ್ತು ಬೆಂಗಳೂರಿನ ಕ್ರಸೆಂಟ್ ರಸ್ತೆಯಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಸರ್ಕಾರಿ ಕಚೇರಿಯಲ್ಲಿ ಇವತ್ತು ಭೋಜನ ಕೂಟ ನಡೆದಿದೆ. ಬೆಳಗ್ಗೆ ನಡೆದಂತಹ ಈ ಬ್ರೇಕ್ಫಾಸ್ಟ್ ಪೊಲಿಟಿಕ್ಸ್ ನಲ್ಲಿ ಈಗಾಗಲೇ 14 ಹೆಚ್ಚು ಸಚಿವರಿಗೆ ಆಹ್ವಾನ ನೀಡಲಾಗಿತ್ತು, ಅದರಲ್ಲಿ ಒಬ್ಬರು ಗೈರಾಗಿದ್ದು ಉಳಿದೆಲ್ಲರೂ ಸಹ ಆಗಮಿಸಿದ್ದಾರೆ. ಬೆಳಗಾವಿ ಪೊಲಿಟಿಕ್ಸ್ ಅನ್ನ ನೆನಪಿಸಿಕೊಳ್ಳಬಹುದಾಗಿದೆ, ಈ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಆಗಮಿಸಿಲ್ಲ. ಈಗಷ್ಟೇ ಈ ಬ್ರೇಕ್ಫಾಸ್ಟ್ ಪೊಲಿಟಿಕ್ಸ್ ಅನ್ನು ಮುಗಿಸಿ ಹಲವು ಸಚಿವರುಗಳು ಹೊರಗಡೆ ಬರ್ತಿದ್ದಾರೆ. ನೀವು ನೋಡ್ತಿರಬಹುದು, ವೆಂಕಟರಮಣಪ್ಪ ಸಹ ಈಗ ಆಗಮಿಸಿ ಮಾತನಾಡ್ತಿದ್ದಾರೆ. ಒಳಗೆ ಕೇವಲ ಲೋಕಸಭಾ ಚುನಾವಣೆ ಹಾಗೂ ಉಪಚುನಾವಣೆಯ ಸಂಬಂಧ ಚರ್ಚೆ ನಡೆದಿದೆ ಅನ್ನುವಂತಹ ಅಪ್ಡೇಟ್ ಅನ್ನ ಪಡೆಯಲಾಗಿದೆ. ಇಷ್ಟಾದರೂ ಸಹ ಮುಂದಿನ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ತಮ್ಮ ಪ್ರಭಾವವನ್ನ ಹಾಗೂ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ತಮಗಿರುವಂತಹ ಐಡಿಯಾವನ್ನ ಇನ್ಪುಟ್ ಕೊಡೋದಕ್ಕೋಸ್ಕರ ಇವತ್ತು ಸಭೆ ನಡೆಸಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಪ್ರತಿಭಾ ನಂದಿನಿ, ಇವತ್ತಿನ ಸಭೆಯ ಕುರಿತಾಗಿ ನಾಯಕರೇನಾದ್ರೂ ಪ್ರತಿಕ್ರಿಯೆ ನೀಡಿದ್ರ, ಯಾವ ವಿಚಾರವಾಗಿ ಹಾಗೆ ಏನಾದ್ರೂ ಮಹತ್ವದ ನಿರ್ಣಯಗಳನ್ನ ಏನಾದ್ರೂ ಕೈಗೊಳ್ಳಲಾಯ್ತಾ, ಅಥವಾ ಡಿ ಕೆ ಶಿವಕುಮಾರ್ ಏನು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರು ಅನ್ನುವಂತಹ ಏನಾದ್ರೂ ಸೂಚನೆಗಳೇನಾದ್ರೂ ಸಿಗ್ತಾ, ಹೇಗೆ ನಾಯಕರೇನಾದ್ರೂ ಪ್ರತಿಕ್ರಿಯೆ ನೀಡಿದ್ರ? ಪ್ರತಿಭಾ, ಈಗಾಗಲೇ ವೆಂಕಟರಮಣಪ್ಪ ಮಾತಾಡ್ತಿದ್ದಾರೆ, ಅವ್ರು ಮಾತಾಡೋದನ್ನ ನೀವು ಕೇಳ್ಬೋದು. ಈಗ ಇದು ಸುದ್ದಿ, ನೀವೇ ಪ್ರಚಾರ ಮಾಡ್ತೀರಿ. ನಾನು 3 ದಿನದಿಂದ ಊರಲ್ಲಿ ಸುದ್ದಿನಲ್ಲ, ರಾತ್ರಿ ಟಿವಿನಲ್ಲಿ ಬರ್ತಾ ಇದೆ ಅಂದ್ರು. ಇದೇನಪ್ಪ ಅಂತ ನೀವೇ ಜೋಡಿಸ್ಕೊಳ್ತೀರಾ ಇದನ್ನ? ಅಲ್ಲ, ವೆಂಕಟರಮಣಪ್ಪ ಅವರಿಗೆ ಒಂದು ಅಸಮಾಧಾನ ಇದೆ. ಪ್ರಧಾನ ಕಾರ್ಯದರ್ಶಿ ಅವ್ರ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳೇ ಅವ್ರ ಮಾತು ಕೇಳ್ತಾರೆ. ಇಲ್ಲ ಇಲ್ಲ, ಪ್ರಧಾನ ಕಾರ್ಯದರ್ಶಿಗಳು ನನ್ನ ಮಾತು ಮೀರಂಗಿಲ್ಲ. ಖಾತೆ ಬದಲಾವಣೆ ನನಗೆ ತೃಪ್ತಿ ಇದೆ. ಯಾಕೆ ಅಂದರೆ ಇದು ಬಡವರ ಕಾರ್ಯಕ್ರಮದ್ದು. ಕಾರ್ಮಿಕ ಇಲಾಖೆ ಅಂದರೆ ಬಡವರು, ಆ ಬಡವರು ಸೇವೆ ಮಾಡ್ತಕ್ಕಂಥ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಅದೊಂದು ಒಳ್ಳೆಯ ಅವಕಾಶ ನನಗೆ ಸಿಗಿದೆ, ಜನಸೇವೆ, ಜನಾರ್ದನ ಸೇವೆ ಅಂತ. ಆ ಜನದ ಸೇವೆ ಮಾಡೋದೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಬೇರೆದರಲ್ಲಿ ಬಡವರ ಕೆಲಸ, ಕಾರ್ಮಿಕರ ಕೆಲಸ ಮಾಡೋದಕ್ಕೆ ಅವಕಾಶ ಇಲ್ಲ. ನನ್ನಲ್ಲಿದೆ ಅದು. ಕಾರ್ಮಿಕ ಇಲಾಖೆ ನನಗೆ ಇಷ್ಟಪಟ್ಟೆ ತಗೊಂಡಿರೋದು. ನನಗೆ ತೃಪ್ತಿ ಇದೆ. ತೃಪ್ತಿ ಇಲ್ಲ ಅಂತ ನೀವೇ ಸೃಷ್ಟಿ ಮಾಡ್ತಿರಲ್ಲ. ನಾನು ಎಲ್ಲಿ ಯಾವ ಪ್ರೆಸ್ಗೂ ಹೇಳಲಿಲ್ಲ, ಏನೂ ಹೇಳಲಿಲ್ಲ. ಆದರೆ ಇರೋದನ್ನು ನಿಜ ಪ್ರಾಮಾಣಿಕವಾದಂಥ ನೀವು ಪ್ರಚಾರ ಮಾಡಿದ್ರೆ ಜನ ನಂಬುತ್ತಾರೆ. ಇದನ್ನು ಏನೋ ಇದು ಇರೋದೊಂದು ಇಲ್ಲದೊಂದು ಸೃಷ್ಟಿ ಮಾಡಿದ್ರೆ
ಆ ಟಿ ವಿ ಆಫ್ ಮಾಡ್ರಪ್ಪ, ಇದೇ ಸರಿಯಾಗಿ ಬರೋದೇ ಇಲ್ಲ, ಈ ಟಿ ವಿನಲ್ಲಿ ಬರೀ ಸುಳ್ಳು ಬರ್ತದೆ ಅಂತಾರೆ. ಹೌದಲ್ವಾ? ಯಾವ ಬದಲಾವಣೆನೂ ಇಲ್ಲ, ಬದಲಾವಣೆ ಸುದ್ದಿನೇ ಇಲ್ಲ ನಮ್ಮಲ್ಲಿ. ಎಲ್ಲರೂ ಸಂತೋಷವಾಗಿದ್ದಾರೆ, ತೃಪ್ತಿ ಇದೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಏನೂ ಇಲ್ಲ. ಮೈತ್ರಿ ಸರ್ಕಾರದಲ್ಲಿ ನೀವು ಹೇಳಿದ ಅಧಿಕಾರಿಗಳು ವರ್ಗಾವಣೆ ಆಗ್ತಾ ಇದೆ, ನಾವು ಹೇಳ್ದವ್ರನ್ನೇ ಹಾಕಿದ್ದಾರೆ. ಇವಾಗ ಚಿತ್ರದುರ್ಗ ನಾನು ಇನ್ಚಾರ್ಜ್ ಇದ್ದೀನಿ, ಚಿತ್ರದುರ್ಗ ಎಸ್ ಪಿ ಇಂದ ಡಿ ಸಿ ಚೇಂಜ್ ಆಗಬೇಕು ಅಂದರೆ ಅದನ್ನೇ ಮಾಡಿಕೊಟ್ರು. ಇನ್ನೇನು ಬೇಕು? ಅದನ್ನು ಅವ್ರ ಕಾರ್ಯದರ್ಶಿಗಳು ಅವ್ರ ಮಾತು ಕೇಳಲ್ವಂತೆ, ಇವರಿಗೆ ಖಾತೆಯಲ್ಲಿ ತೃಪ್ತಿ ಇಲ್ಲವಂತೆ, ಇದು ನಾನು ಎಲ್ಲನೂ ಹೇಳಿದ್ದೀನ, ಎಲ್ಲಿ ಹೇಳಲಿಲ್ಲ. ಅದನ್ನು ನೀವೇ ಸೃಷ್ಟಿ ಮಾಡಿ ಹೆಂಗೆ ಜೋಡಿಸ್ಕೊಳ್ತೀರೋ ಸ್ವಲ್ಪ ನಮಗೆ ಹೇಳಿಕೊಟ್ರೆ ಒಳ್ಳೇದಾಗಿ. ಭಾಳ ಥ್ಯಾಂಕ್ ಯು. ಎಸ್, ಕಾರ್ಮಿಕ ಸಚಿವರಾಗಿರುವಂತಹ ವೆಂಕಟರಮಣಪ್ಪ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ನಮ್ಮ ನಾಯಕರ ನಡುವೆ ಯಾರಿಗೂ ಕೂಡ ಅಸಮಾಧಾನ ಇಲ್ಲ, ಎಲ್ಲರೂ ತೃಪ್ತಿಯಿಂದ ಇದ್ದಾರೆ, ಎಲ್ಲರೂ ಅವ್ರಿಗೆ ಕೊಟ್ಟಿರುವಂತಹ ಖಾತೆಯನ್ನ ಬಹಳ ಜವಾಬ್ದಾರಿಯಿಂದ ನಿರ್ವಹಿಸ್ತಾ ಇದ್ದಾರೆ, ಹಾಗೆ ಖಾತೆ ಬದಲಾವಣೆ ವಿಚಾರದಲ್ಲಿ ಯಾವುದೇ ಗೊಂದಲಗಳು ಬೇಡ, ಯಾವುದೇ ಕಾರಣಕ್ಕೂ ಖಾತೆ ಬದಲಾವಣೆ ಇಲ್ಲ, ನಮಗೆ ಸಿಕ್ಕಿರುವಂತಹ ಖಾತೆಗಳನ್ನ ನಾವು ಬಹಳ ತೃಪ್ತಿ ಇದೆ ನಮಗೆ ಸಿಕ್ಕಿರುವಂತಹ ಖಾತೆಗಳ ಕುರಿತಾಗಿ ಅನ್ನುವಂತಹ ಆ ಒಂದು ಹೇಳಿಕೆಯನ್ನ ಮಾಧ್ಯಮಗಳ ಮುಂದೆ ಹೇಳಿದ್ರು. ಹಾಗೆ ಈ ಸಂದರ್ಭದಲ್ಲಿ ಮಾಧ್ಯಮಗಳು ನೀವೇ ಊಹಾಪೋಹಗಳನ್ನ ಸೃಷ್ಟಿ ಮಾಡ್ತಾ ಇದ್ದೀರಾ, ನೀವು ಬಿತ್ತರಿಸಿದಂತಹ ಸುದ್ದಿಯನ್ನ ಜನರು ನಂಬುತ್ತಾರೆ, ಹೀಗಾಗಿ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತಹ ಸುದ್ದಿ ಬಗ್ಗೆ ನನಗೆ ಗೊತ್ತಿಲ್ಲ, ವೆಂಕಟರಮಣಪ್ಪ ಅವರು ಅಸಮಾಧಾನರಾಗಿದ್ದಾರೆ, ಏನು ಖಾತೆ ವಿಚಾರದ ಬದಲಾವಣೆ ವಿಚಾರವಾಗಿ ಅನ್ನುವಂತಹ ಸುದ್ದಿ ಮಾಧ್ಯಮಗಳಲ್ಲಿ ನೋಡಿದೆ ನಾನು. ನಾನೆಲ್ಲೂ ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿಲ್ಲ, ಆದರೂ ಕೂಡ ಮಾಧ್ಯಮಗಳಲ್ಲಿ ಎಲ್ಲ ಸುದ್ದಿಗಳು ಬಿತ್ತರವಾಗ್ತಾ ಇದೆ, ಹೇಗೆ ಸಾಧ್ಯ ಇದು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈ ಸಂದರ್ಭದಲ್ಲಿ ಮಾಡ್ತಾರೆ. ಇನ್ನೊಂದು ಕಡೆ ಯಾವ ನಾಯಕರಲ್ಲೂ ಕೂಡ ಅಸಮಾಧಾನ ಇಲ್ಲ, ಎಲ್ಲರೂ ಕೂಡ ಬಹಳ ತೃಪ್ತಿಯಿಂದ ಇದ್ದೇವೆ, ಈ ಸಿಕ್ಕಿರುವಂತಹ ಖಾತೆಯಲ್ಲೇ ನಾವು ಬಹಳ ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸ್ತೇವೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ.